ಮಾರ್ಚ್ ಇಪ್ಪತ್ತೈದು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಆದ ಕಾರಣ ಪ್ರಿಯರೇ ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳುವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರ್ರಿ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ ಎರಡು ಪೇತ್ರ ಮೂರನೇ ಅಧ್ಯಾಯ ಹದಿನೇಳು ಹದಿನೆಂಟು ವಚನಗಳು ದೇವರ ವಾಗ್ದಾನಗಳನ್ನು ನಂಬಿರುವ ನಾವು ದೈವ ಜ್ಞಾನದಲ್ಲಿ ಬೆಳೆದು ಈ ವಾಗ್ದಾನಗಳನ್ನು ನಂಬಿಕೆಯಿಂದ ನಮಗೆ ಅನ್ವಯಿಸಿಕೊಂಡಾಗ ಈ ವಾಗ್ದಾನಗಳು ನಮಗಾಗಿ ಮಾಡಲ್ಪಟ್ಟಿದೆ ಮತ್ತು ನಮ್ಮ ಜೀವನದಲ್ಲಿ ಇವುಗಳು ನೆರವೇರುತ್ತವೆ ಎಂಬುದನ್ನು ತಿಳಿಯುವುದರಿಂದ ನಾವು ಜ್ಞಾನದ ಜೊತೆಯಲ್ಲಿ ನೀತಿ ಗುಣಗಳನ್ನು ವರ್ಧಿಸುವುದಕ್ಕೆ ಸಾಧ್ಯವಾಗುವುದು ಜ್ಞಾನದ ಪ್ರತಿಯೊಂದು ಅಂಶವನ್ನು ಒಳ್ಳೆಯ ಮತ್ತು ಪ್ರಾಮಾಣಿಕ ಹೃದಯದಲ್ಲಿ ಅಂಗೀಕರಿಸುವುದರ ಫಲವಾಗಿ ನಾವು ವಿಧೇಯತ್ವವನ್ನು ನೀತಿಯ ಗುಣಗಳನ್ನು ಮತ್ತು ಜ್ಞಾನದಲ್ಲಿ ಮುಂದಿನ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ ಇಲ್ಲದ ಪಕ್ಷಕ್ಕೆ ನಾವು ಭ್ರಷ್ಟರಾಗುತ್ತೇವೆ ಹೀಗೆ ಜ್ಞಾನವನ್ನು ಕಳಕೊಳ್ಳುವುದಾದರೆ ಅದೇ ಪ್ರಮಾಣದಲ್ಲಿ ಸದ್ಗುಣಗಳನ್ನು ಕಳೆದುಕೊಂಡು ಕತ್ತರೆಗೆ ತಳ್ಳಲ್ಪಡುತ್ತೇವೆ ನಂತರ ಕರ್ತನ ವಾಗ್ದಾನಗಳು ನಮಗೆ ಮಂಕು ಮಂಕಾಗಿ ಗೋಚರಿಸಲು ಪ್ರಾರಂಭವಾಗಿ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ನಡತೆ ಮತ್ತು ನೀತಿಯು ಪ್ರಾಪಂಚಿಕತೆ ಮತ್ತು ಪಾಪದ ವಶಕ್ಕೆ ಒಪ್ಪಿಸಲ್ಪಟ್ಟು ಎಲ್ಲವನ್ನೂ ಕಳಕೊಳ್ಳುತ್ತೇವೆ